ಅದರ ಸಲಿಂದ ಇದು ಒಂದು ವಿಶ್ವ ಸ್ತನ್ಯಪಾನ ದಿನ ಅಂತೇಳಿ ಒಂದು ವಾರ ಪೂರ್ತಿ ಇದೇ ಪ್ರೋಗ್ರಾಮ್ ಮಾಡ್ಬೇಕಂತ ಇದೆ. ನಿಮ್ಗೆ ಅನುಕೂಲ ಇದ್ದಾಗ ಯಾವಾಗ ಒಂದಿನ ಮಾಡ್ಕೋರಿ ಅನುಕೂಲ ಅದ್ರಂಗ ಅದು ಮಕ್ಕಳಿಗೆ ಹಾಲು ಕೊಡೋದನ್ನು ಗವರ್ಮೆಂಟ್ ಅಷ್ಟು ತಲೆ ವಿಚಾರ ಮಾಡ್ತದೆ. ಯಾಕಂದ್ರೆ ಅಲ್ಲಿಂದೇ ಮಗು ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮಗು ಎಷ್ಟು ಹಾಲು ಕುಡಿತದಂದ್ರೆ ಅಷ್ಟು ಹಾಲು ಬರ್ತಾವ ಅಂತ ಮನುಷ್ಯಾಗ. ಒಬ್ಬೊಬ್ರು ಅಂತಿರ್ತಾರ ಹಾಲೇ ಇಲ್ಲ ಹಾಲೇ ಇಲ್ಲ, ಯಾಕೆ ಹಾಲು ಇರಂಗಿಲ್ಲ, ಮಗು ಕುಡಿದ್ರೆ ಹಾಲು ತಾನಾಗಿ ಬರ್ತಾವ ಅಂತ ಜಾಸ್ತಿ ಜಗಬೇಕಂತ. ಈಗ ಹುಟ್ಟಿದ ತಕ್ಷಣ ಒಂದು ಗಂಟೆ ಒಳಗೆ ಹಾಲು ಕುಡಿಸ್ಬೇಕಂತ ಹೇಳ್ತಾರೆ. ಅದು ಹಾಲು ಕುಡಿಸೋದನ್ನು ಮಗುವಿಂದ ಹೆಂಗಂದ್ರೆ ಅದು ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದ ಅದ್ರೊಳಗೆ. ಮಗುವಿಗೆ ಅವಾಗೆ ಜ್ವರ ಬರ್ಲಿ, ನೆಗಡಿ ಬರ್ಲಿ, ಕೆಮ್ಮ ಬರ್ಲಿ, ಏನೇ ಬರ್ಲಿ, ಅದನ್ನ ತಡೆಯುವಂತ ಶಕ್ತಿ ಆ ಹಾಲಿನೊಳಗಿರ್ತದೆ. ಅದು ಕೊಲೆಸ್ಟ್ರಾಲ್ ಹಾಲ್ ಅಂತಾರ ಅದಕ್ಕ, ಗಿಣ್ಣದಾಲ್ ಅಂತೀವಲ್ಲ. ಈಗ ಈ ಗಿಣ್ಣದಾಲ್ ಕುಡಿಸ್ಬಾರ್ದು ಅಂತಲ್ಲ, ಅಲ್ಲ ಅದ್ರೊಳಗೆ ಆರೋಗ್ಯವಂತ ಹಾಲು ಇರ್ತಾವ ಅಂತ. ಮಗುವಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತಂತ ಅದ್ರೊಳಗೆ. ಅವಾಗಿಂದ ಅವಾಗ ಸಣ್ಣ ಇದ್ದಾಗ ಏನೇ ಬರ್ಲಿ, ಅವಾಗ ಏನ್ ಹಾಕ್ತಿವಿ ನಾವು, ಸಣ್ಣ ಮಗು ಇದ್ದಾಗ ಗುಳಿಗೆ ಹಾಕಲ್ಲ, ಎಣ್ಣೆ ಹಾಕಲ್ಲ, ಏನು ಹಾಕಲ್ಲ, ಹಾಲು ಕುಡಿಯೋದ್ರಲ್ಲಿಂದ ಮಗು ಗರಂ ಆಗ್ತದಂತ. ಅವು ಹಾಲು ಕುಡಿಯೋದ್ ಬಿಟ್ಟು ಅಂದ್ರೆ ಅದು ಮಗುವಿಗೆ ಜಾಸ್ತಿ ಒಂಚೂರು ಎಲ್ಲೋ ಆರೋಗ್ಯ ತಪ್ಪೆ ಅದ ಅಂತ ನಾವು ಯೋಚನೆ ಮಾಡ್ಬೇಕು. ಮಲಿ ಹಿಡಿಲಿಲ್ಲ ಅಂದ್ರೆ ವಿಚಾರ ಮಾಡ್ಬೇಡ ಅಂತಾರ ನಾವು ಡಾಕ್ಟರ್. ಮಲಿ ಹಿಡಿಲಿಲ್ಲ ಅಂದ್ರೆ ಕರ್ಕೊಂಬರ್ರಿ, ಹಾಲು ಕುಡಿತಿದ್ ಅಂದ್ರೆ ಕರ್ಕೊಂಬರ್ಬೇಡ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರ ಅಂದ್ರೆ ಅದಕ್ಕೆ ಹೇಳ್ತಾರ ಅವ್ರು, ಆ ಮಗು ಆರೋಗ್ಯ ಐತಿ, ಅದು ಹಾಲು ಕುಡಿದ್ರೆ ತನ್ನ ರೋಗ ನಿರೋಧಕ ಶಕ್ತಿ ತಾ ಪಡ್ಕೋತದ, ಅದಕ್ಕೆ ತಾನಾಗಿ ಆರಾಮ ಆಗ್ತದ ಅನ್ನೋದು ಅವ್ರದ್ದೊಂದು ಕಲ್ಪನೆ. ಆತರ ಇರ್ಲಿಲ್ಲ ಅಂದ್ರೆ ಅದು ಹಾಲು ಕುಡಿಲಿಲ್ಲ ಅಂತಂದ್ರ ಅದಕ್ಕೆ ಎಲ್ಲೋ ಒಳಗಡೆ ಬಹಳ ಜಾಸ್ತಿ ತ್ರಾಸ ಆಗ್ತದೆ. ಅದಕ್ಕೆ ಒಟ್ಟ ಮಲಿ ಹಿಡಿಯಲ್ಲ ನೋಡಿ, ಒಂದೊಂದ್ಸಲ ಹುಡುಗರು ಜಾಸ್ತಿ ಹಾಲು ತಟ್ಟಿದಾಗ ಹಾಲು ಸಹಿತ ಕುಡಿಯಂಗಿಲ್ಲ, ಬಾಯ ಗಿಡಕ್ಕೆ ಹೋಗಿ ನೀನು ಹಿಂಗ್ ಮಾಡ್ತಾವ ಹುಡುಗರು, ಹಾಲು ಸಹಿತ ಕುಡಿಯಂಗಿಲ್ಲ, ಅಷ್ಟು ಇದಾಗ್ಬಿಡ್ತಾವ ಹುಡುಗರು. ಅಂದ್ರ ಆರೋಗ್ಯ ತಪ್ಪದಂತ ಅರ್ಥ. ಹಾಲು ಕುಡಿತಿದ್ವು ಮಕ್ಕಳಂದ್ರೆ ನೀ ಏನ್ ಎಷ್ಟು ಜ್ವರ ಬಂದ್ರೆ ನಾವು ಎದೆ ಬಿಡೋ ಅವಶ್ಯಕತೆ ಇಲ್ಲ, ಅಷ್ಟೇ ಒಂದ್ ಸ್ವಲ್ಪ ಟಾನಿಕ್ ಹಾಕಿ ಜಲ್ದಿನಿ ಹಾಲು ಕುಡಿಯೋದ್ ಬಿಟ್ಟು ಅಂದ್ರೆ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗಿ ದವಾಖಾನೆ ತೋರಿಸ್ಬೇಕು. ಅವಾಗ ಮಕ್ಳಿಗೆ ಅದ್ರಲ್ಲಿಂದ ಸ್ವಲ್ಪ ಇದು ಇರ್ತದ ಅಂತ ಅರ್ಥ. ಅದಕ್ಕ ನೀವು ಈಗ ಒಟ್ಲಿದ್ದಾಗ ಚಂದ ಸರಿಯಾಗಿ ಊಟ ಮಾಡಿ ಸರಿಯಾಗಿ ಇದು ಮಾಡಿದ್ರೆ ಏನು ತ್ರಾಸ ಆಗಲ್ಲ. ಒಣ ಚಿಂತಿ ಜೂಕ್ ಚಿಂತಿ ಜೂಕ್ ಮೂಲ ಮಾಡ್ಕೊಳಕ್ ಹೋಗ್ಬೇಡ್ರಿ. ಈಗ ಇರ ಕಷ್ಟನೇ ಮನಾರಾದ. ಈಗ ಮಕ್ಕಳಿಗೆ ಹುಟ್ಟಿದಿಂದ ಅವ್ನ ಹೆಂಗ್ ಜೋಕಿ ಮಾಡ್ಬೇಕು, ಹೆಂಗ್ ಬೆಳೆಸ್ಬೇಕು ಅದೇ ದೊಡ್ಡದ. ಈಗ ನೀವು ಕುಂತು ಇಂಥವೆಲ್ಲ ಚಿಂತೆ ಮಾಡ್ಕೊಂಡು ಒಳಗೆ ಚಂದ ಊಟ ಮಾಡ್ಬೇಕು, ಚಂದ